ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲ್ಲಿದ್ದರೇನು ಅದು ಪಟ್ಟಣವೆಂದೆನಿಸುವುದು, ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿದ್ದರೆ ಅದು ನಟ್ಟಡವಿ ಕಾಣ ರಾಮನಾಥ ಎನ್ನುವಂತೆ ಕಾಯ ವಾಚ ಮನಸ್ಸುಗಳಿಂದ ಮೊದಲು ಪರಮ ಪವಿತ್ರವೆನಿಸಿದ ನೈತಿಕ ಬಲದಿಂದ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಇಲ್ಲಿ ಲಿಂಗ ಪೂಜಾ ನಿಷ್ಠೆಯಿಂದ ಆ ನಿಷ್ಠಾಭಕ್ತಿ ಆ ಲಿಂಗದ ಆ ಒಂದು ಬೆಳಕು ಆ ಲಿಂಗದ ಶಕ್ತಿ ಅದನ್ನು ಮುಚ್ಚಿಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ಮಹಾಪ್ರಭೆ ಮಹಾಬೆಳಕು ಶಿವಯೋಗಿಗಳವರ ಆ ಲಿಂಗದ ಬೆಳಕು ನಾಡಿನಾದ್ಯಂತ ಹಬ್ಬಿ ಎಲ್ಲರೂ ಕೂಡ ಶಿವಯೋಗಿಗಳ ದರ್ಶನಕ್ಕೆ ಗಚ್ಚಿನ ಮಠಕ್ಕೆ ಬರಲು ಆಗಮಿಸ್ತಾ ಇದ್ದಾರೆ. ಯಾರೇ ಬಂದರೂ ಕೂಡ ಮಹಾನ್ ಅಧಿಕಾರಿಗಳೇ ಬರಲಿ, ಲೋಕಮಾನ್ಯ ತಿಳಕರಂಥ ಮಹಾ ಸದ್ಭಕ್ತರು ಬಂದಿದ್ದಾರೆ, ಎಂತಹ ಬಡಭಕ್ತರು ಬಂದಿದ್ದಾರೆ, ಯಾರೇ ಬಂದರೂ ಕೂಡ ಒಂದೇ ಮನಸ್ಸಿನಿಂದ ಅವರಿಗೆ ಆಶೀರ್ವದಿಸಿ ಶಿವಯೋಗಿಗಳವರು ಶಾಂತ ಮೂರ್ತಿಗಳಾಗಿ ತಮ್ಮ ಒಂದು ಆ ಲಿಂಗಾನಂದದಲ್ಲಿ ಇರುವಂತಹ ಮಹಾಪುರುಷರು. ಹೊಯ್ದರೆ ಹೊಯ್ಗಳು ಕೈಯ ಮೇಲೆ, ಬೈದರೆ ಬೈಗಳು ಕೈಯ ಮೇಲೆ, ಹಿಂದಣ ಜನನವೇನಾದಡಾಗಲಿ ಇಂದಿನ ಭೋಗವು ಕೈಯ ಮೇಲೆ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಪೂಜಿಸಿದ ಫಲವು ಕೈಯ ಮೇಲೆ, ಪೂಜಿಸಿದ ಫಲವು ಕೈಯ ಮೇಲೆ. ನಮ್ಮಲ್ಲಿರುವಂತಹ ಭಕ್ತಿಯಿಂದ ಆ ಶಕ್ತಿ ನಮ್ಮನ್ನು ಅವಲಂಬಿಸಿದಿರ್ತಾ ಇದ್ದೆ. ಶರಣ ಬಂಧುಗಳೇ, ನಿಷ್ಠೆಯಿಂದ ನಡೆದ ಕಾರಣ ಶಿವಯೋಗಿಗಳು ಕೂಡ ಮಹಾಯೋಗಿಗಳಾಗಿ ಲೋಕಪೂಜ್ಯರಾದಂತಹ ವಿಚಾರ. ಕಾಮ ಕ್ರೋಧಾದಿ ಮನೋವೃತ್ತಿಗಳನ್ನು ಹೇಗೆ ನಮ್ಮಲ್ಲಿಯೇ ಉಂಟಾಗಿ ಅವು ನಮ್ಮ ನಾಶಕ್ಕೇ ಯಾವ ರೀತಿ ಕಾರಣ ಆಗ್ತವಲ್ಲ, ಇವತ್ತು ಕಾಮ ಕ್ರೋಧ ಹಾಗೂ ಮೋಹ ಮದ ಮತ್ಸರ ಇವೆಲ್ಲ ಏನಂದರೆ ನಮ್ಮಲ್ಲೇ ಹುಟ್ಕೊತವೆ, ನಮ್ಮನ್ನೇ ಸರ್ವನಾಶ ಮಾಡ್ತವೆ. ಅದೇ ರೀತಿಯಾಗಿ ದಯೆ ಶಾಂತಿ ಭಕ್ತಿ ಮೊದಲಾದ ಮನೋವೃತ್ತಿಗಳೂ ಕೂಡ ನಮ್ಮಲ್ಲಿಯೇ ಉಂಟಾಗಿ ನಮ್ಮ ಉನ್ನತಿಗೆ ಕಾರಣ ಆಗ್ತವೆ. ಇದಕ್ಕೆ ಸಹನೆ ಬೇಕು, ಶಾಂತಿ ಬೇಕು, ವಿಚಾರ ಬೇಕು, ಸತ್ಸಂಗ ಬೇಕು, ಜ್ಞಾನ ಬೇಕು. ಅಂದಾಗ ಮಾತ್ರ ನಮ್ಮ ಮನಸ್ಸಿಗೆ ಒಂದು ಸಂಸ್ಕಾರಗಳನ್ನು ಕೊಟ್ಟು ಅಲ್ಲಿ ನಾವು ದೈವಿ ಭಾವನೆ ದೃಢಗೊಂಡಿರುವಂತಹದ್ದಾಗ್ತದೆ. ಇದೇ ಲಿಂಗ ಪೂಜೆಯ ಒಂದು ಫಲ ಅಂತ ಇಲ್ಲಿ ನಾವು ಹೇಳ್ತಾ, ಶಿವಯೋಗಿಗಳವರು ಬಹಳ ಲಿಂಗ ಪೂಜಾ ನಿಷ್ಠರು ಆಗಿದ್ದರು ಅಂತ ನಾವು ತಿಳ್ಕೊಂಡ್ವಿ. ವಚನ ಸಾಹಿತ್ಯವನ್ನೇ ತಮ್ಮ ಬಾಳಿನ ಬೆಳಕಾಗಿ ನಡೆನುಡಿಯಲ್ಲಿ ಅಳವಡಿಸಿಕೊಂಡು ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟು ಇಡೀ ಭಕ್ತವೃಂದಕ್ಕೆ ಒಂದು ಮಾರ್ಗದರ್ಶನವಾದಂತಹ ಆ ಸಂದೇಶಗಳನ್ನು ಕೊಡುತ್ತಾ ಮಹಾಶಿವಯೋಗಿಗಳವರು ಆದರು. ಶಿವಯೋಗಿಗಳವರ ದಿವ್ಯತರವಾದಂತಹ ಆತ್ಮಜ್ಯೋತಿಯ ಬೆಳಕು ಎಲ್ಲೆಡೆಯಲ್ಲಿಯೂ ಕೂಡ ಪ್ರಕಾಶಿಸ್ತಾ ಇತ್ತು. ಮಹಾಪೂಜ್ಯರ ಸನ್ನಿಧಿಯಲ್ಲಿ ನಮ್ಮ ಸೇವೆ ನಾವು ಸಲ್ಲಿಸ್ಬೇಕಪ್ಪ, ಪೂಜ್ಯರ ಒಂದು ಕೃಪಾಶೀರ್ವಾದ ನಾವು ತಗೋಬೇಕು, ಅವ್ರ ದರ್ಶನ ತಗೋಬೇಕು ಅಂತ ನಾಡಿನ ನಾನಾ ಭಾಗಗಳಿಂದ ಅನೇಕ ಜನ ಪಂಡಿತರು ಕೀರ್ತನಕಾರರು ತಾವಾಗಿ ಬಂದು ಅಲ್ಲಿ ಸೇವೆಯನ್ನು ಮಾಡಿ ಆ ಶಿವಯೋಗಿಗಳವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಶಿವಯೋಗಿಗಳವರ ಆ ಒಂದು ಸಾನ್ನಿಧ್ಯದಲ್ಲಿಯೇ ಗಣಾರಾಧನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಶಿವಾನುಭವ ಗೋಷ್ಠಿಗಳು ಕೂಡ ಶಿವಯೋಗಿಗಳ ಆಶ್ರಯದಲ್ಲಿ ನಡೀತಾ ಇದ್ವು. ಜನ ತಂಡೋಪತಂಡವಾಗಿ ಶಿವಯೋಗಿಗಳವರ ದರ್ಶನಕ್ಕೆ ಇಲ್ಲಿ ಆಗಮಿಸಲಿಕ್ಕೆ ಪ್ರಾರಂಭ ಮಾಡಿದರು. ಶರಣ ಬಂಧುಗಳೇ, ಇಷ್ಟೊಂದು ಜನ ಇಲ್ಲಿ ಪ್ರತಿನಿತ್ಯ ಬರ್ತಿದ್ದುದು ಏಕೆ ಎನ್ನುವಂತಹ ವಿಚಾರ ಮಾಡಬೇಕು ಅಂದರೆ ಅವ್ರು ಏನಾದರೂ ಮಂತ್ರ ತಂತ್ರ ಮಾಡ್ತಾ ಇರ್ಬೋದಾ, ಅಥವಾ ಭವಿಷ್ಯ ಹೇಳ್ತಾ ಇರ್ಬೋದಾ, ಅಥವಾ ಔಷಧ ಉಪಚಾರ ಏನಾದರೂ ಕೊಡ್ತಿರ್ಬೋದಾ. ಈ ಮೂರು ಇದ್ದಾಗ ಮಾತ್ರ ಅಲ್ಲಿ ಆ ಜನಸಂದಣಿ ಕಿಕ್ಕಿರದೇ ಇರ್ತದೆ. ಒಂದು ಆರೋಗ್ಯ ಕೆಟ್ಟು ಔಷಧ ಕೊಡ್ತಾರೆ, ಔಷಧ ಸಿಗ್ತದೆ ಅಂದರೆ ಜನ ತುಂಬಿರ್ತಾರೆ, ಅಥವಾ ಮನೆಯ ಸಂಸಾರ ಕಷ್ಟಗಳಿಗೆ ಆ ಒಂದು ಮಂತ್ರ ತಂತ್ರದಿಂದ ನಿವಾರಣೆ ಮಾಡ್ತಾರ ಅಂದರೆ ಅದಕ್ಕೆ ಜನ ಸೇರ್ತಾರೆ. ಇಲ್ಲ ಅಂತಂದರೆ
ಏನಾದರೂ ನಮ್ಮ ಮುಂದಿನ ಭವಿಷ್ಯ ಹೇಳ್ತಾರೆ ಅಂದರೆ ಜನ ಕಿಕ್ಕಿರಿದು ತುಂಬುತ್ತಾರೆ. ಆದರೆ ಶಿವಯೋಗಿಗಳವರಲ್ಲಿ ಇದು ಯಾವುದೇ ಒಂದು ವಿಚಾರ ಕೂಡ ಇರಲ್ಲ. ಅಲ್ಲಿ ಏನಿತ್ತಪ್ಪ ಅಂದರೆ ಶಿವಯೋಗಿಗಳ ಒಂದು ನಿಯಮ ಅಂದರೆ ಕೇವಲ ಲಿಂಗ ಪೂಜೆ ಇರುತ್ತಾ, ಲಿಂಗ ಪೂಜೆಯ ನಿಯಮ. ಆದರೆ ಆ ಮಹಾತ್ಮರ ದರ್ಶನಕ್ಕೆ ಎಲ್ಲರೂ ಕೂಡ ತಂಡೋಪತಂಡವಾಗಿ ಅಲ್ಲಿ ಜನ ಬರ್ತಾ ಇದ್ರು. ಇಲ್ಲಿ ಅದು ಬೇಕು ಇದು ಬೇಕೆಂಬ ಎದೆಗುದಿಹತನ ಬೇಡ. ಸಮಾಧಾನಿಯಾಗಿದ್ದಡೆ ಸಾಕು, ಪಡಿ ಪದಾರ್ಥ ತಾನಿದ್ದಡೆಗೆ ಬಹುದು, ನಿಧಿ ನಿಕ್ಷೇಪಗಳು ಇದ್ದಡೆಗೆ ಬಹುವಯ್ಯ. ಹೃದಯ ಶುದ್ಧನಾಗಿ ಸಕಲೇಶ್ವರ ದೇವ ಶರಣೆಂದಡೆ ನಿಜ ಪದವಿಯ ನೀವ ಎನ್ನುವಂತಹ ಈ ಒಂದು ವಚನ ಏನಿದೆಯಲ್ಲ, ನೀನು ಅದು ಬೇಕು ಇದು ಬೇಕು ಅಂತ ಎದೆ ಗುದಿಹತನ ಮಾಡ್ತಾ ನೀನು ಬೇಕು ಬೇಕು ಅಂತ ಹಂಬಲಿಸಿದರೆ ಅದು ಏನೂ ಸಿಗಲ್ಲ. ಏನು ಇಲ್ಲದಲೆ ನೀನು ಸಮಾಧಾನಿಯಾಗಿ ಚಿತ್ತ ಶುದ್ಧವಾಗಿ ನೀನು ಪೂಜಾ ನಿಷ್ಠನಾಗಿ ಲಿಂಗ ಪೂಜಾ ಆ ನಿಷ್ಠನಾಗಿದ್ದಾಗ ಇದ್ದಲ್ಲಿಯೇ ಆ ಲಿಂಗದ ಬೆಳಕು ಇಡೀ ಸಮುದಾಯವನ್ನು ಹೇಳ್ಕೊಂಡು ಬರ್ತದೆ ಎನ್ನುವಂತಹ ಸತ್ಯ ಈ ಶಿವಯೋಗಿಗಳ ಒಂದು ಜೀವನದಲ್ಲಿ ನಾವು ಕಾಣಬಹುದು. ಈ ಜಂಗಮರ ಒಂದು ವಿಚಾರ, ಜಂಗಮ ಸ್ವಾಮಿಯ ನಿಜವಾದ ಜಂಗಮರ ಒಂದು ಲಕ್ಷಣ ಉದ್ದೇಶ ಏನಿರ್ತದೆ ಅಂತಂದರೆ, ತನಗಾಗಿ ಅವರು ಜೀವನ ಮಾಡ್ತಿರಲ್ಲ, ತನಗಾಗಿ ಅವರು ಜೀವಿಸಿರುವುದಿಲ್ಲ, ಅವರು ಲೋಕದ ಉಪಕಾರಕ್ಕಾಗಿಯೇ ಅವರು ಜೀವಿಸಿರ್ತಾರೆ. ಭಕ್ತರ ಉದ್ಧಾರಕ್ಕಾಗಿಯೇ ಅವತರಿಸಿ ಬಂದಂತಹ ಮಹಾಪುರುಷರು. ಅಶನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಹೆಣ್ಣಿಗೆ ಬಂದಾತನಲ್ಲ, ಹೊನ್ನಿಂಗೆ ಬಂದಾತನಲ್ಲ, ಅಂದರೆ ಕೇವಲ ಭಕ್ತರ ಉದ್ಧಾರಕ್ಕಾಗಿ ಆ ಒಂದು ಅವತಾರ ವ್ಯಕ್ತಿ ಬಂದಂತಹ ಮಹಾತ್ಮರು ಕೆಲವು ಜನ ಇರ್ತಾರೆ. ಗಿಡಗಳು ಗಾಳಿ ಬಿಸಿಲನ್ನು ತಾಪವನ್ನು ತಡ್ಕೊಂಡು ಫಲ ಪುಷ್ಪಗಳನ್ನು ಯಾಕೆ ಹೊತ್ಕೊಂಡಿರ್ತವೆ? ತಮಗಾಗಿನಾ? ಅಲ್ಲ ಅಲ್ಲ, ಅವು ತಮ್ಮಲ್ಲಿ ಬರುವ ಪ್ರಾಣಿಗಳಿಗಾಗಿ, ಬರುವ ಜೀವಿಗಳಿಗಾಗಿ ಆ ಫಲ ಪುಷ್ಪಗಳನ್ನು ಹೊತ್ಕೊಂಡು ಅವುಗಳಿಗೆ ಕೊಟ್ಟು ಯಾವ ರೀತಿ ತ್ಯಾಗಮಯಿಯಾಗಿರ್ತವೋ ಅದೇ ರೀತಿ ಜಂಗಮರು ಕೂಡ ತಮಗಾಗಿ ಅವರು ಲೋಕದಲ್ಲಿ ಜೀವಿಸಿರೋದಿಲ್ಲ. ಭಕ್ತರ ನೋವು ನಲಿವುಗಳಿಗೆ ಸ್ಪಂದಿಸಿ ಅವರ ಕಷ್ಟ ಸುಖಗಳನ್ನು ಪರಿಹಾರ ಮಾಡಿ ಅವರಿಗೆ ಜೀವನೋದ್ಧಾರದ ಮಾರ್ಗವನ್ನು ತಿಳಿಸಿ ಸಂಸ್ಕಾರವನ್ನು ಕೊಡುವುದೇ ಜಂಗಮರ ಲಕ್ಷಣ. ಅಂತಹ ಮಹಾಜಂಗಮರು ಏನಪ್ಪ ಅಂದರೆ ಅತಣಿ ಮುರುಗೇಂದ್ರ ಶಿವಯೋಗಿಗಳಾಗಿರ್ತಾರೆ. ಮೋಡಗಳು ಆ ನೀರನ್ನು ತಮಗಾಗಿ ಹೊತ್ತುಕೊಂಡು ತಿರುಗಾಡದೆ, ಮೋಡ ನೀರು ಹೊತ್ಕೊಂಡು ಹೋಗ್ತಾ ಇರ್ತದೆ, ತೇಲ್ತಾ ಇರ್ತದೆ, ತನಗಾಗಿ ತೇಲ್ತಾ ಇರ್ತದೆ ಅದು. ಇಲ್ಲ ಇಲ್ಲ, ಪ್ರಾಣಿಗಳ ಹಿತಾರ್ಥಕವಾಗಿ ಎಲ್ಲೆಲ್ಲಿಯೂ ಮಳೆಗರೆಯಲು ಹೇಗೆ ಸಂಚರಿಸ್ತೋ ನೋಡ್ರಿ, ಹಾಗೆ ಆ ಜಂಗಮರು ಕೂಡ ಲೋಕ ಹಿತಾರ್ಥಕವಾಗಿಯೇ ಅವರು ಸಂಚರಿಸಿ ದನ ಧಾನ್ಯಗಳನ್ನು ಕೂಡಿಸುತ್ತಾ ಇದ್ದಲ್ಲಿ ತರೋದು, ಇಲ್ದವ್ರಿಗೆ ದಾಸೋಹ ಮಾಡೋದು, ಇದು ಜಂಗಮನ ಒಂದು ಕರ್ತವ್ಯ. ಈ ರೀತಿಯಾಗಿ ಒಂದ್ಸಲ ಅವರ ಒಂದು ನಿಜವಾದ ನಿಲುವನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಅವರಿಗೆ ಅಪ್ಪ ಬಸವಣ್ಣನವರ ವಚನ ಅಂದರೆ ಬಸವಣ್ಣನವರು ಅಂತಲೇ ಬಾಯ್ಬಿಟ್ಟು ಕರೆದೇ ಇವರು, ಅಪ್ಪನವರ ವಚನ ಎಂದು ಹೇಳುತ್ತಿದ್ದಂತಹ ಮಹಾಶಿವಯೋಗಿಗಳವರು. ಒಂದು ಸಾರಿ ಭಕ್ತ ಒಬ್ಬ ನೆರೆಹಳ್ಳಿಯ ಒಬ್ಬ ಭಕ್ತ ಬಂದು ಅಲ್ಲಿ ಭಕ್ತ ವೃಂದವೆಲ್ಲ ಸೇರಿ ಶಿವಯೋಗಿಗಳವರನ್ನು ನಮ್ಮ ಬಸವ ಪುರಾಣದ ಮಂಗಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಬರ್ತಾರೆ. ಅವರು ಹಳ್ಳಿಯ ಜನ, ವ್ಯವಸ್ಥೆ ಸರಿ ಇರೋದಿಲ್ಲ. ಅಲ್ಲಿಯ ವ್ಯವಸ್ಥಾಪಕರು ಹೇಳ್ತಾರೆ, ಇಲ್ಲ ಇಲ್ಲ, ಶಿವಯೋಗಿಗಳವ್ರಿಗೆ ಅಲ್ಲಿ ಬರೋಕ್ಕೆ ವ್ಯವಸ್ಥೆ ಸರಿ ಆಗ್ತದೋ ಇಲ್ಲೋ ಅಂಥೇಳಿ ಸಂಶಯ ಪಡ್ಬೇಕಾದ್ರೆ, ಇಲ್ಲ ನಾನು ಶಿವಯೋಗಿಗಳವ್ರನ್ನೇ ಭೇಟಿ ಆಗ್ತೀವಿ ಕೇಳ್ತೀವಿ ಅಂಥೇಳಿ ಆ ಮುಗ್ಧ ಭಕ್ತರು ಅತಿನಿ ಶಿವಯೋಗಿಗಳ ಅವರ ಒಂದು ಪಾದದಲ್ಲಿ ನಮಸ್ಕರಿಸುತ್ತಾ, ಪೂಜ್ಯರೇ ಬಸವ ಪುರಾಣ ಇದೆ, ಮುಕ್ತಾಯ ಸಮಾರಂಭಕ್ಕೆ ತಾವು ಬರಬೇಕು ಅಂಥೇಳಿ ಭಕ್ತಿಯಿಂದ ಬೇಡಿಕೊಂಡಾಗ ಆಗಿಂದಾಗಲೇ ಅತಿನಿ ಮುರುಗೇಂದ್ರ ಶಿವಿಗಳು ಆಯ್ತಪ್ಪ ನಾನು ಬರ್ತೀನಿ, ಅವರಿಗೆ ಒಂದು ಮುಂದಿನ ಆ ವಿಚಾರ ಅಂದರೆ ಚಿಕ್ಕ ಹಳ್ಳಿ, ಭಕ್ತರು ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ಅಲ್ಲಿ ನಡೆಯುವ ದಾಸೋಹಕ್ಕೆ ಏನು ಕೊರತೆ ಆಗಬಾರ್ದು ಅಂಥೇಳಿ ಮಠದಲ್ಲಿರುವಂತಹ ದವಸ ಧಾನ್ಯಗಳನ್ನೆಲ್ಲ ಗಾಡಿಯಲ್ಲಿ ಹೇರ್ಕೊಂಡು ಹೋಗಿ ಅಲ್ಲಿ ಬಸವ ಪುರಾಣವನ್ನು ಮುಕ್ತಾಯಗೊಳಿಸಿ ಅಲ್ಲಿ ಒಂದು ದೊಡ್ಡ ಜಂಗಮ ಸೇವೆಯನ್ನು ಅಲ್ಲಿ ದಾಸೋಹವನ್ನು ಮಾಡಿ ಬಂದರು ಅನ್ನುವಂತಹ ವಿಚಾರ ಇಲ್ಲಿ ಹೇಳ್ತದೆ. ದನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ, ಇದಾರಿಂಗಳ ಒಡುವುದಯ್ಯ ನಿಧಾನ ತಪ್ಪಿ ಬಂದರೆ ಒಲ್ಲೆ ನೆಂಬುವರಿಲ್ಲ, ಪ್ರಸಾದ ವಶದಿಂದ ಬಂದರೆ
ಹುಸಿ ಎಂಬುವುದಿಲ್ಲ. ನಿರಾಶೆ ನಿರ್ಭಯ ಕೂಡಲ ಸಂಗಮ ದೇವ, ನೀನೊಲಿದ ಶರಣಂಗಲ್ಲದಿಲ್ಲ. ಏನಾದರೂ ಅಲ್ಲಿ ವ್ಯವಸ್ಥೆ ಇದೆ, ಎಲ್ಲ ನಮ್ಗೆ ಅನುಕೂಲ ಇದೆ, ಧನ ಇದೆ ಅಂದ್ರೆ ಮಾತ್ರ ಜಂಗಮಲ್ಲಿ ಹೋಗೋದಲ್ಲ. ಅಕಸ್ಮಾತು ಭಕ್ತನಿದ್ದಲ್ಲಿ ನೀನು ಹೋಗಬೇಕಾದ್ರೆ ಅವನು ತಾನಾಗಿ ಕೊಟ್ಟರೆ ಸ್ವೀಕಾರ ಮಾಡ್ಬೋದು. ಅವನು ಒಂದು ವೇಳೆ ನಿರ್ಗತನಕನಾಗಿದ್ದರೆ ತನ್ನಲ್ಲಿರುವಂತಹ ಪಡಿ ಪದಾರ್ಥವನ್ನು ಭಕ್ತರಿಗೆ ಅಲ್ಲಿ ಕೊಡುವುದು ಎನ್ನುವಂತಹ ಈ ಒಂದು ವಚನವನ್ನು ನಿರಂತರವಾಗಿ ಪಠಣ ಮಾಡ್ತಾ ಇರಬೇಕಾದ್ರೆ ಅವರು ಅರಿವನ್ನು ಎಷ್ಟು ಜಾಗೃತವನ್ನಾಗಿ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಆ ವಚನ ಸಾಹಿತ್ಯವನ್ನು ಯಾವ ರೀತಿ ಅಳವಡಿಸಿಕೊಂಡು ನಡೆ ನುಡಿಯಲ್ಲಿ ಅಲ್ಲಿ ಅನುಸರಿಸಿಕೊಂಡು ಬಂದರು ಶಿವಯೋಗಿಗಳವರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಶರಣ ಬಂಧುಗಳೇ, ನಿಜವಾದ ಯೋಗಿ ಅಂದರೆ ಇವರು, ನಿಜವಾದ ಜಂಗಮರು ಅಂದರೆ ಇವರು. ಇವತ್ತು ಒಬ್ಬ ಬಡ ಭಕ್ತ ಬಂದಾಗ ತನ್ನಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದಾಸೋಹ ಮಾಡಬೇಕಾದ್ರೆ ಈ ಒಂದು ವಚನ ಸಾಹಿತ್ಯದ ಸಂಸ್ಕಾರ ಅತಿನಿ ಮುರುಗೇಂದ್ರ ಶಿವಯೋಗಿಗಳವರಿಗೆ ಎಷ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ನಂತರ ಅವ್ರಿಗೂ ಕೂಡ ಯಾರೋ ದೊಡ್ಡವರು ಬಂದರೆ ಅವ್ರಿಗೆ ಪುರಸ್ಕಾರ ಮಾಡೋದು, ಯಾರೋ ಸಾಮಾನ್ಯ ಜಂಗಮ ಬಂದರೆ ಅವ್ರನ್ನ ಅಲಕ್ಷ್ಯ ಮಾಡೋದು ಇರೋದಿಲ್ಲ. ಒಂದು ರೀತಿ ಏನೋ ಪರಮಾತ್ಮನ ಪರೀಕ್ಷೆಯೋ ಎನ್ನುವಂತೆ ಒಬ್ಬ ಬಡ ಜಂಗಮ, ಅವನು ಸರಿಯಾಗಿ ಹುಟ್ಟದಿಲ್ಲ, ಸರಿಯಾಗಿ ತಲೆ ಕೆದರ್ಕೊಂಡು ಬಂದು ಬರ್ತಾನೆ, ಏನಿದೆ ನನಗೆ ಹಸಿವಾಗಿದೆ ಅಂಥೇಳಿ ಜೋರು ಮಾಡ್ತಾನೆ. ಆವಾಗ ನನಗೆ ಹೋಳಿಗೆ ಸ್ವೀಕರಣೆನೇ ಆಗಬೇಕು ಪ್ರಸಾದಕ್ಕೆ ಅಂಥೇಳಿ ಹೆಂಗೆಂಗೋ ಏನೇನೋ ಮಾತಾಡ್ತಾ ಇರ್ತಾನೆ. ಆವಾಗ ಶಿವಯೋಗಿ ಹೇಳ್ತಾರೆ, ಆಯ್ತಪ್ಪ ಸ್ನಾನ ಮಾಡಿ ಪೂಜೆ ಮಾಡಿ ಪೂರೈಸಿರಿ, ಶಿವನು ಕೊಡ್ತಾನೆ ಅಂತ ಹೇಳಿದಾಗ ಆ ವೃದ್ಧ ಜಂಗಮರು ಸ್ನಾನಕ್ಕೆ ತೆರಳ್ತಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಮಾವಿನ ಹಣ್ಣಿನ ಒಂದು ಬುಟ್ಟಿ ಮಠಕ್ಕೆ ಬರ್ತದೆ. ಮುಂಬೈಯಿಂದ ಒಬ್ಬ ಭಕ್ತ ಮಠಕ್ಕೆ ಕಳಿಸ್ತಾನೆ, ಸೇಡ್ಬಾಳ್ ಸ್ಟೇಷನ್ನಿಂದ ಒಬ್ಬರು ಅದೇ ಸಮಯಕ್ಕೆ ತೆಗೆದುಕೊಂಡು ಬರ್ತಾರೆ. ಅಂದರೆ ಆ ಸಮಯದಲ್ಲಿ ಅಲ್ಲಿ ಮಾವಿನ ಹಣ್ಣು ದೊರಕ್ತವೆ. ಓಹೋ, ಅವ್ರಿಗೆ ಇಷ್ಟು ಖುಷಿಯಾಗ್ತದೆ. ಜಂಗಮನೂ ಬೇಡಿದ, ಶಿವನೂ ಕೊಟ್ಟ, ಪ್ರಸಾದ ಆಗಲಿ, ಅವ್ರನ್ನ ನಿರಾಸೆ ಮಾಡಲಿಲ್ಲಲ್ಲ, ಶಿವನ ಕರುಣೆ ಎಂಥದ್ದು ಅಂದು ಅವರಿಗೆ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಮಾಡಿ ಹೋಳಿಗೆಯನ್ನು ಮಾಡಿ ಅವರನ್ನು ಆ ಒಂದು ಪ್ರಸಾದವನ್ನು ಮಾಡಿಸಿ ಕಳಿಸಿದರು. ಬಡ ಜಂಗಮ ಇಷ್ಟೊತ್ತಿನಲ್ಲಿ ಇಂಥ ಸೀಸನಲ್ಲಿ ಕೇಳಿದ್ರೆ ನಾನೆಲ್ಲಿನೇ ತರಲಪ್ಪ ಅನ್ನುವಂಥ ಮಾತು ಬರಲಿಲ್ಲ. ಅವರಿಗೆ ಆ ಪರಮಾತ್ಮನ ಮೇಲೆ ಅಷ್ಟು ವಿಶ್ವಾಸ ಇತ್ತು, ನಡೆದೇ ನಡೆಯುತ್ತೆ, ಶಿವನು ಕೊಡ್ತಾನೆ, ಬಂದು ಕೇಳೋನು ಶಿವನೇ, ಮಾಡಿಸಿಕೊಳ್ಳುವ ಆತನು ಶಿವನೇ ಎನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಉಟ್ಟು ತೊಟ್ಟು ಯಾಕೆ ಅವರಲ್ಲಿ ಇಂಥ ಭಾವನೆ ಬಂತು? ಉಟ್ಟು ತೊಟ್ಟು ಪೂಜ್ಯನಾಗಿ ಬಂದ ಜಂಗಮ ವಿಶೇಷವೆಂದು ಕಂಡು, ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ತೊಟ್ಟುಕೊಂಡು ಬಹಳ ಅಧಿಕಾರದ ಸ್ಥಾನದಲ್ಲಿರುವಂತಹ ಒಬ್ಬ ಜಂಗಮ ಬಂದಾಗ ಅವ್ರನ್ನ ವಿಶೇಷವಾಗಿ ಕಂಡು, ಬೊಂತೆಯ ಜಂಗಮ ಬಂದರೆ ಹೀನನೆಂದು ಕಂಡನಾದರೆ, ಒಂದು ಯಾವುದೋ ಹರಕು ಬಟ್ಟೆ ಬೊಂತೆ ಹತ್ಕೊಂಡ್ಬಂದು ಬಂದಂತಹ ಜಂಗಮ ಬಂದರೆ ಹೀನನೆಂದು ಕಂಡೆನಾದರೆ ಪಂಚಮಹಾಪಾತಕ, ಇದು ಕಾರಣ ಅನ್ನ ವಸ್ತ್ರ ಧನ ಮಾಟದಳು ಎರಡಾಗಿ ಕಂಡೆನಾದರೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ಏನು ಅಪ್ಪನವರ ವಚನ, ಎಂತಹ ಮನಃಶುದ್ಧಿ, ಎಂತಹ ಸಮಾನತೆಯ ಒಂದು ಬೆಳಕನ್ನು ಕೊಟ್ಟಂತಹ ಅಪ್ಪ ಬಸವಣ್ಣನವರು, ಎಂತಹ ದ್ವಿತೀಯ ಶಂಭು. ಅದಕ್ಕೆ ಹೇಳ್ತಾರೆ, ಇವತ್ತು ದೇವನಾಗಲಬಹುದು ಬಸವಣ್ಣನಾಗಕ್ಕೆ ಸಾಧ್ಯ ಇಲ್ಲ ಅಂತ. ಎಂತಹ ಮುನ್ನೆಚ್ಚರಿಕೆಯ ತತ್ವ ಸಂದೇಶಗಳನ್ನು ನಮ್ಮ ಲೋಕಕ್ಕೆ ಮನುಕುಲಕ್ಕೆ ಅಪ್ಪ ಬಸವಣ್ಣನವರು ಕೊಟ್ಟಿದ್ದಾರೆ. ಹಿಂಗೆ ಒಂದು ಸಾರಿ ಅಥಣಿಯಲ್ಲಿರುವಂತಹ ಸದ್ಭಕ್ತರು ಶಿವಯೋಗಿಗಳ ದರ್ಶನಕ್ಕೆ ಪ್ರತಿದಿನವೂ ಕೂಡ ಬರ್ತಾಯಿದ್ರು. ಅವರು ಬರಬೇಕಾದ್ರೆ ಒಂದು ಸಾರಿ, ಪೂಜ್ಯರೇ ನಿಮ್ಮ ಯೋಗ ಮಂಟಪದಲ್ಲಿ ನಂದಾದೇವಿಗೆ ಇರಲಿ ಅಂಥೇಳಿ ಹೇಳ್ತಾರೆ. ಆವಾಗ ಶಿವಯೋಗಿಗಳವರು ಬೇಡ ಅಂತ ಹೇಳ್ತಾರೆ. ಬೇಡ ಅಂದರೂ ಕೂಡ ಸ್ವಲ್ಪ ಸಲಿಗೆಯಿಂದ ಇಲ್ಲ ಇಲ್ಲ ನೀವು ಹಚ್ಚಲೇಬೇಕು ನಂದಾದೇವಿಗೆನ ಅಂಥೇಳಿ ಕೆಲವು ದುಡ್ಡುಗಳನ್ನು ರೂಪಾಯಿಗಳನ್ನು ಅವರಲ್ಲಿ ಕೊಟ್ಟು ಹೋಗ್ತಾರೆ. ಆಗ ಶಿವಯೋಗಿಗಳು ಅಲ್ಲಿದ್ದ ಸೇವಕನನ್ನು ಕರೆದು ಹೇಳ್ತಾರೆ, ಈ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಅವರ ಸೆರಗಿನಲ್ಲಿ ಕಟ್ಟು, ಅವರೇ ಮನೆಯಲ್ಲಿ ನಂದಾದೇವಿಗೆ ಇಟ್ಕೊಳ್ಳಿ ಎಂದು ಸ್ವಲ್ಪ ತೇಜವಾಗಿ ಅಪ್ಪಣ ಮಾಡ್ತಾರೆ. ತತ್ವಕ್ಕೆ ವಿರುದ್ಧವಾದಂತಹ ವಿಚಾರಗಳು ಬಂದಾಗ ಎಂಥ ಒಂದು ಮೃದು ಕೋಮಲ ಮನಸ್ಸಿನ ಶಿವಯೋಗಿಗಳಿಗೂ ಕೂಡ ಸ್ವಲ್ಪ ಬೇಜಾರಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾಕೆ ನಂದಾದೇವಿಗೆ ಬಗ್ಗೆ ಅಷ್ಟೊಂದು ಅಲಕ್ಷೆ ತಾತ್ಸರತೆ ವಿಚಾರದಲ್ಲಿ ಶಿವಯೋಗಿಗಳಿಗೆ ಯಾಕೆ ಹಂಗಿತ್ತು ಎನ್ನುವಂತಹ ವಿಚಾರ ಇಲ್ಲಿ
ಗೊತ್ತಾಗಬೇಕಾದ್ರೆ ಅವರು ನಿತ್ಯವೂ ಪಾರಾಯಣ ಮಾಡುತ್ತಿದ್ದ ಅಪ್ಪ ಬಸವಣ್ಣನವರ ವಚನದಲ್ಲಿ ಹೇಳ್ತಾರೆ, ಹತ್ತು ಮತ್ತರ ಭೂಮಿ ಬತ್ತುವ ಹಯನ ನಂದಾದೀವಿಗೆಯ ನಡೆಸುವ ನೆಂಬರ ಮುಖವ ನೋಡಲಾಗದು, ಅವರ ನುಡಿಯ ಕೇಳಲಾಗದು, ಅಂಡಜ ಸ್ವೇದಜ ಜರಾಯುಜವೆಂಬ ಪ್ರಾಣಿಗಳಿಗೆ ಭವಿತವ್ಯವ ಕೊಟ್ಟವರಾರೋ, ಒಡೆಯರಿಗೆ ಉಂಡಿಗೆಯ ಮುರಿದಿಕ್ಕಿದಂತೆ ಎನ್ನಿಂದಲೇ ಆಯಿತು ಎನ್ನಿಂದಲೇ ಹೋಯಿತು ಎಂಬುವರ ಬಾಯಲ್ಲಿ ಮೆಟ್ಟಿ ಹುಡಿಯ ಹೊಯ್ಯದೆ ಮಾಣ್ಬನೆ ಕೂಡಲ ಸಂಗಮದೇವ, ನಾನು ದೀಪಹಸ್ತನಿ ಜಗತ್ತಿಗೇ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರನನ್ನು ಕೊಟ್ಟಂತಹ ಆ ಪರಮಾತ್ಮನ ಮುಂದೆ ನಾನೊಂದು ದೀಪ ಹಸ್ತೀನಿ, ನಾ ದೀವಿಗೆ ಹಸ್ತಿತೀನಿ, ಲಕ್ಷ ದೀಪೋತ್ಸವ ಮಾಡ್ತೀನಿ, ಇಂತಹ ವಿಚಾರಗಳು ನಮ್ಮ ಶರಣ ತತ್ವಕ್ಕೆ ಸಲ್ಲವು. ಹತ್ತು ಮತ್ತರ ಭೂಮಿ ಬತ್ತ ಹಯನು ನಂದಾದೀವಿಗೆ ನುಡಿಸಿಯನೆಂಬರ ಮುಖವ ನೋಡಲಾಗದು. ಅಪ್ಪ ಬಸವಣ್ಣನವರ ಈ ವಚನವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋದ್ರಿಂದ ಅಲ್ಲಿ ಆ ಲಕ್ಷ ದೀಪೋತ್ಸವ ನಂದಾದೀವಿಗೆಯನ್ನು ಉರಿಸುವಂತಹ ಕಾರ್ಯವನ್ನು ಶರಣರು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಈ ಭಕ್ತ ಯೋಗ ಮಂಟಪದಲ್ಲಿ ನಂದಾದೀವಿಗೆ ಹಚ್ಚಬೇಕು ಅನ್ನೋ ವಿಚಾರದಲ್ಲಿ ಬೇಡ ಅಂದರೂ ಕೂಡ ಅವನು ಬಹಳ ಒತ್ತಡದಿಂದ ಆ ಬಲತ್ಕಾರದಿಂದ ಅಂದರೆ ಶರಣರ ಜೊತೆಗೆ ಮರೆತು ಸರಸವನ್ನು ಆಡಬಾರ್ದು ಅಂತ ಹೇಳಿ ಆ ರೂಪಾಯಿಯನ್ನು ಕೊಟ್ಟು ಹೋದಾಗ ತಿರುಗು ಒಂದು ತಿಂಗಳಲ್ಲಿ ಅವನ ಮನೆಗೆ ಬೆಂಕಿ ಹತ್ತಿತು. ಅಂದರೆ ಅರೆತು ಮರೆತು ಕೂಡ ನಾವು ಶರಣರೊಳಗೆ ನಾವು ಸರಸವನ್ನು ಆಡಬಾರ್ದು, ಸಲಿಗೆ ತೋರಬಾರ್ದು ಹೇಳ್ತಾರೆ. ಮತ್ತೆ ಇಲ್ಲೇ ಹಾವಿನ ಸರಸವನ್ನು ಆಡಿದರೆ, ಒಂದು ವೇಳೆ ಮರೆತು ಸರಸವನ್ನು ಆಡಿದರೆ, ಎಚ್ಚರವಿದ್ದಲ್ಲ ನೀನು ಗೊತ್ತಿಲ್ಲದೇ ಆಡಿದರೂ ಕೂಡ ಆ ಒಂದು ಪಾಪ ಬಿಟ್ಟಿದ್ದಲ್ಲ. ಅಂದರೆ ಯಾರ ಜೊತೆ ಯಾವ ರೀತಿ ವರ್ತನೆ ಇರಬೇಕು, ಭಕ್ತಿಭಾವ ಇರಬೇಕು ಅನ್ನೋದನ್ನು ಇಲ್ಲಿ ಶರಣರ ವಚನದಲ್ಲಿ ನಾವು ಕಾಣ್ತೀವಿ. ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ, ಕೂಡಲ ಸಂಗನ ಶರಣನೊಡನೆ ಮರೆತು ಸರಸವನಾಡಿದರೆ ಸುಣ್ಣವ ಮಡಿಲಲ್ಲಿ ಕಟ್ಟಿಕೊಂಡು ಮಡುವಲ್ಲಿ ಬಿದ್ದಂತೆ. ಒಂದು ವೇಳೆ ನಾವು ಆ ಒಂದು ಶರಣರೊಡನೆ ಮರೆತು ಸರಸ ಆಡಿದರೆ ಏನಾಗ್ತದಂದ್ರೆ ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕಡಿತದೆ, ಕೆನ್ನೆ ಕೆರಿತದೆ ಅಂತೇಳಿ ತೋರಿಸ್ಕೊಂಡ್ರೆ ಏನಾಗ್ತದೆ ನಮ್ಮ ಪರಿಸ್ಥಿತಿ? ಹಾವು ಕಚ್ಚಿ ನಮ್ಮ ಪ್ರಾಣ ಹೊರಟೋಗ್ತದೆ. ಹಾಗೆ ಉರಿಯ ಕೊಳ್ಳಿಯಕೊಂಡು ಆ ಒಂದು ಮಂಡೆಯ ಸಿಕ್ಕು ಬಿಡಿಸಿಕೊಂಡಂತೆ, ಕೂದಲು ಭಾಳ ಸಿಕ್ಕಾಗಿದೆ ಅಂತೇಳಿ ಉರಿಯುವಂಥ ಕೊಳ್ಳಿ ತೆಗೆದುಕೊಂಡು ಬಿಡಿಸೋಕ್ಕೋದ್ರೆ ನಾವು ಯಾವ ರೀತಿ ಸುಟ್ಟು ಹೋಗ್ತೀವೋ. ಹುಲಿಯ ಮೀಸೆ ಮಲಗಿದೆ ಬಿಡು, ಹುಲಿ ಚೆನ್ನಾಗೈತೆ ಮೀಸೆ ಅಂತ ಹಿಡಿದು ಉಯ್ಯಾಲೆ ಆಡೋಕ್ಕೋದ್ರೆ ಹುಲಿಯ ಬಾವಿಗೆ ನಾವು ಹೆಂಗೆ ಆಹುತಿ ಆಗ್ತವೋ. ಹಾಗೆ ಇಲ್ಲಿ ಕೂಡಲ ಸಂಗನ ಶರಣರೊಡನೆ ಮರೆತು ಸರಸವನ್ನಾಡಿದರೆ, ಅರಿತು ಮರೆತು ನೀನೇನಾದರೂ ಸಲಿಗೆ ಸರಸವನ್ನು ತೋರಿದರೆ, ಇಲ್ಲಿ ಸುಣ್ಣವನ್ನು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ, ಸುಣ್ಣ ಕಟ್ಟಿಕೊಂಡು ಒಂದು ಹಳ್ಳಕ್ಕೆ ಹೊಳಗೆ ಬಿದ್ದರೆ ನಾವು ಹೆಂಗೆ ಆ ಸುಣ್ಣದ ಜೊತೆಗೆ ಕುದ್ದು ಹೋಗ್ತೀವೋ ಆ ರೀತಿ ಆಗ್ತದೆ. ಅದಕ್ಕೆ ಮಹಾತ್ಮರೊಡನೆ ಬಲ್ಲವರೊಡನೆ ಬಹಳ ಸೂಕ್ಷ್ಮ ರೀತಿಯಿಂದ ಬಹಳ ಶ್ರದ್ಧೆಯಿಂದ ಅರಿವಿನಿಂದ ಅವ್ರ ಜೊತೆಗೆ ನಾವು ಏನು ಮಾಡ್ಕೋಬೇಕು ಅಂದರೆ ಅಲ್ಲಿ ವರ್ತನೆ ಇರಬೇಕು ನಮ್ಮದು ಎನ್ನುವಂಥ ಎಚ್ಚರಿಕೆಯನ್ನು ಇಲ್ಲಿ ಕೊಡ್ತಾರೆ. ಇಂತಹ ಮಹಾಶಿವಯೋಗಿಗಳವರು ಇಂತಹ ಜೀವನವನ್ನು ವಚನ ಸಾಹಿತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಲೋಕಕ್ಕೆ ಮಾದರಿಯಾಗಿ ಒಬ್ಬ ಪುಣ್ಯ ಜಂಗಮ ಪುಂಗವರಾಗಿದ್ದರು ಅಂತ ಹೇಳೋಕ್ಕೆ ತುಂಬ ಅಭಿಮಾನ ಅನ್ನಿಸ್ತದೆ. ಇದೇ ರೀತಿಯಾಗಿ ಶಿವಯೋಗಿಗಳವರು 40 ವರ್ಷಗಳವರೆಗೆ ತಮ್ಮ ಗುರುವಿನ ಆಜ್ಞೆಯಂತೆ ಇಲ್ಲಿ ಈ ಒಂದು ಗಚ್ಚಿನ ಮಠದಲ್ಲಿ ಇದ್ದರು. ಅದೇ ರೀತಿಯಾಗಿ ಕೊನೆಗೆ ಅವರ 1842 ಹೂವನ್ನು ಅಷ್ಟು ತಮ್ಮ 86 ಅವರಿಗೆ ವಯಸ್ಸು 86 ಆಗಿದ್ದರೂ ಕೂಡ ಅವರು ತಮ್ಮ ಕೆಲಸವನ್ನು ಕೂಡ ಅವಾಗ ತಾವೇ ಮಾಡ್ಕೊತಾ ಇದ್ದರು. ಹೂವು ಪತ್ರೆ ಪುಷ್ಪವನ್ನು ಹರಿದುಕೊಂಡು ಬರೋಕ್ಕಂತ ಬೆಳಗಿನ ಜಾವ ಹೋಗಿದ್ದಾರೆ, ಚಳಿ ಬೇರೆ ಇರ್ತದೆ, ಏನೋ ಸ್ವಲ್ಪ ಜೋಲಿ ಹೋಗಿ ಬಿದ್ದಂತಾಗಿಬಿಡ್ತು. ಅವರಿಗೆ ಜೋಲಿ ಹೋಗಿ ಬಿದ್ದ ತಕ್ಷಣ ಅವರಿಗೆ ಹೊರಗಿನ ಬಾಹ್ಯ ಪ್ರಪಂಚದ ಅರಿವೇ ಇಲ್ದಂಗಾಯಿತು. ಏನೋ ಏನೋ ಲಿಂಗಲೀಲೆ ಲಿಂಗಲೀಲೆಯೊಳಗೆ ಇದ್ದರು, ಸುಮ್ಮನೆ ಲಿಂಗ ಪೂಜೆ ಮಾಡ್ತಾಯಿದ್ರು, ಸುಮ್ಮನೆ ಜಪ ಮಾಡ್ತಾಯಿದ್ರು. ಅಯ್ಯೋ ಬೆಳಕು, ಮಹಾ ಬೆಳಕು, ಎಲ್ಲಿ ನೋಡಿದಲ್ಲಿ ಬೆಳಕು, ಎಲ್ಲಿ ನೋಡಿದಲ್ಲಿ ಬೆಳಕು, ಎಲ್ಲಿ ನೋಡಿದಲ್ಲಿ ನೀನೇ ದೇವ, ಎಲ್ಲಿ ಮುಟ್ಟಿದಡಲ್ಲಿ ನೀನೇ ದೇವ, ಎಲ್ಲಿ ಭಾವಿಸಿದಡಲ್ಲಿ ನೀನೇ ದೇವ, ಎಲ್ಲೆಡೆಯಲ್ಲಿ ನೀನೇ ಪ್ರಭೆಯೇ ಮುಸುಕಿತಾಗಿ ಅಖಂಡೇಶ, ನೀನೆಂಬುದಕ್ಕೆ ತೆರಹಿಲ್ಲ ನೋಡ. 86 ವರ್ಷಗಳ ಪರ್ಯಂತರವಾಗಿ ಲಿಂಗ ಪೂಜಾ ನಿಷ್ಠೆಯಲ್ಲಿ ಅದೇನಾಗಿಬಿಟ್ಟಿತ್ತು ಅಂದರೆ ಲಿಂಗವೇ ತಾನಾಗಿ ಬಿಟ್ಟಿದ್ದರು.
ಲಿಂಗವ ಪೂಜಿಸಿ ಲಿಂಗವೇ ತಾನಾದಂತಹ ಮಹಾತ್ಮರವರಾಗಿದ್ದರು. ಕರಸ್ಥಲದ ಲಿಂಗವು ಕಾಯಕ್ಕೆ ವೇದಿಸಿದಲ್ಲಿ ಕಾಯಲಿಂಗವಾಯಿತು. ಕರಸ್ಥಲದಲ್ಲಿ ಇರುವಂತಹ ಆ ಲಿಂಗ ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗ ಎಂದೆನ್ನ ಕೀಲಿಸಿದ ಗುರುವೇ ಕೃಪೆಯಾಗು ಎನ್ನುವಂತಹ ವಿಚಾರದಿಂದ ಕರಸ್ಥಲದ ಲಿಂಗವು ಕಾಯಕ್ಕೆ ವೇದಿಸಿದಲ್ಲಿ ಕಾಯಲಿಂಗವಾಯಿತು. ಅಂತಾದ ಮಹಾಘನಲಿಂಗವೇ ಭಾವಕ್ಕೆ ವೇದಿಸಿದಲ್ಲಿ ಭಾವಲಿಂಗವಾಯಿತು. ಅಂತಾದ ಮಹಾಘನಲಿಂಗವೇ ಜ್ಞಾನಕ್ಕೆ ವೇದಿಸಿದಲ್ಲಿ ಜ್ಞಾನಲಿಂಗವಾಯಿತು. ಅಂತಾದ ಕಾರಣ ನಮ್ಮ ಗುಹೇಶ್ವರನ ಶರಣಂಗೆ ಅರಿವರಿತು ಕುರುಹು ನಷ್ಟವಾಗಿ ತಾನೆಂಬ ಭಾವ ಉರಿಯುಂಡ ಕರ್ಪೂರದಂತಾಯಿತು, ಉರಿಯುಂಡ ಕರ್ಪೂರದಂತಾಯಿತು. ಮಹಾತ್ಮರೇ, ಇಂತಹ 60-70 ವರ್ಷಗಳಿಂದಲೂ ಅಪಾರವಾದ ನಿಷ್ಠೆಯುಳ್ಳವರಾಗಿ ಪೂಜಿಸುತ್ತಾ ಬಂದುದರಿಂದ ಅಂಗಕ್ಕೆ ಲಿಂಗ ಸಂಸ್ಕಾರ ಉಂಟಾಗಿತ್ತು ಶಿವಯೋಗಿಗಳವರಿಗೆ. ಅದಕ್ಕಾಗಿಯೇ ಹಸ್ತಾದಿ ಅವಯವಗಳು ಅಂದರೆ ಕೈ ಯಾವಾಗಲೂ ಭಸ್ಮ ಧರಿಸ್ಕೊಳ್ಳೋದು, ಕೈಯಲ್ಲಿ ಲಿಂಗ ನೋಡೋದು, ಲಿಂಗ ಧ್ಯಾನ ಮಾಡೋದು ಅಳವಟ್ಟದ್ರಿಂದ ಅವರು ಏನಾಗ್ಬಿಡ್ತು ಅಂದರೆ ಅವರು ಪೂರ್ತಿಯಾಗಿ ಆ ಒಂದು ಲಿಂಗಮಯವಾಗಿ ಲಿಂಗವೇ ತಾನಾಗಿ ಆ ಉರಿಯುಂಡ ಕರ್ಪೂರದಂತೆ ಈ ಒಂದು ಭವರೋಗದ ಅಂಶ ಉಳಿಯದೆ ಭವದ ಅಂಶ ಉಳಿಯದೆ ಅಲ್ಲಿ ಏನಾಗ್ಬಿಟ್ಟಿತ್ತಂದರೆ ಆ ಜ್ಯೋತಿ ಮಹಾಜ್ಯೋತಿಯಾಗಿ ಬಯಲಲ್ಲಿ ಬಯಲಾಗಿ ಉರಿಯುಂಡ ಕರ್ಪೂರದಂತೆ ಇಲ್ಲಿ ಶಿವಯೋಗಿಗಳವರು ಆ ಒಂದು ಬಯಲಲ್ಲಿ ಬಯಲಾದರು, ಬಯಲಲ್ಲಿ ಬಯಲಾದರು. ಅಂತಹ ಆ ಯೋಗಿ ಮತ್ತೆ ಬರಲಿ, ನಮಗೆ ಬೆಳಕನ್ನು ಚೆಲ್ಲಲಿ, ನಮಗೆ ಜ್ಞಾನವನ್ನು ನೀಡಲಿ. ಇಂತಹ ಆ ಮಹಾಮಹಿಮರು ಅಪ್ಪ ಬಸವಣ್ಣನವರ ವಚನ ಶರಣರ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆ ನುಡಿಗಳು ಒಂದಾಗಿ ಮಹಾಯೋಗಿಗಳಾಗಿ ಇವತ್ತು ಜಂಗಮ ಪುಂಗವರಾಗಿ ಬಾಳಿ ಬದುಕಿ ಇಡೀ ಮನುಕುಲಕ್ಕೆ ಇಡೀ ನಮ್ಮೆಲ್ಲ ಭಕ್ತರೊಂದಕ್ಕೆ ಒಂದು ಮಹಾಯೋಗಿಗಳಾಗಿ ಹೋದಂತಹ ಮಹಾತ್ಮರ ಒಂದು ಜೀವನ ಏನಿದೆಯಲ್ಲ ಆ ಜೀವನವನ್ನು ನಾವು ಕೂಡ ಕೇವಲ ಪಠಣ ಮಾಡೋದಲ್ಲ, ಕೇವಲ ಕೇಳೋದಲ್ಲ, ಅವರ ನಡೆದ ದಾರಿಯಲ್ಲಿ ನಡೆದ ಪಥದಲ್ಲಿ ಶರಣ ಪಥದಲ್ಲಿ ನಾವು ನೀವೆಲ್ಲ ಸಾಗೋಣ ಅಂತ ಹೇಳ್ತಾ ಇಂತಹ ಲಿಂಗಾಂಗ ಸಾಮರಸ್ಯ ಸತ್ತು ಸ್ವರ್ಗವನ್ನು ಸೇರಬೇಕೆಂಬುದು ಶರಣರ ವಿಚಾರಧಾರೆಯಲ್ಲ. ಏನಪ್ಪ ಅಂದರೆ ಕಾಯವನ್ನು ನಾವು ಜೀವಂತ ಇದ್ದಾಗಲೇ ಕಾಯವನ್ನು ಕೈಲಾಸವನ್ನಾಗಿ ಮಾಡಿ ಹೀಗೆ ಸ್ಪಷ್ಟವಾಗಿ ಬಸವಣ್ಣನವರು ಹೇಳಿದ್ದಾರೆ. ದೇವಲೋಕ ಮೃತ್ಯ ಲೋಕವೆಂಬ ಸೀಮೆಯುಳ್ಳನ್ನಕ್ಕ ಕೇವಲ ಶರಣನಾಗಲರಿಯ ಸತ್ತು ಬೆರೆಸಿಹನೆಂದರೆ ಕಬ್ಬಿನ ತುದಿಯ ಮೇಲದಂತೆ ಕೂಡಲ ಸಂಗಮ ದೇವ, ನಾನು ಸತ್ಮೇಲೆ ಸ್ವರ್ಗ ಕಾಣ್ತೀನಿ ಎನ್ನುವಂತಹ ವಿಚಾರ ನಿನ್ನಲ್ಲಿ ಏನಾದರೂ ಇದ್ದರೆ ಕಬ್ಬಿನ ತುದಿಯಲ್ಲಿ ಹೇಗೆ ಸ್ವಾರಸ್ಯ ಇಲ್ಲವೋ ಹಾಗೆಯೇ ದೇಹವನ್ನು ಬಿಟ್ಟ ನಂತರ ದೇವರಲ್ಲಿ ಸೇರ್ತೀನಿ ಅನ್ನೋದು ನಮ್ಮ ಶರಣರ ವಿಚಾರಧಾರೆಯಲ್ಲ. ಈ ದೇಹ ಬಂದಿರೋದೇ ಪರಮಾತ್ಮನನ್ನು ಒಲಿಸಲಿಕ್ಕೆ, ಈ ಪರಮಾತ್ಮ ಕೊಟ್ಟಿರೋದೇ ನಮಗೆ ಪ್ರಸಾದಕಾಯ ಸತ್ಯವನ್ನು ಅರಿಯಲಿಕ್ಕೆ. ಇಂತಹ ಅರಿವನ್ನು ಅರಿತು ಇಲ್ಲಿ ಅಂಗಕ್ರಿಯೆಗಳೆಲ್ಲವೂ ಕೂಡ ಲಿಂಗಕ್ರಿಯೆಗಳಾಗಬೇಕು, ಅಂಗಕ್ರಿಯೆಗಳೆಲ್ಲವೂ ಕೂಡ ಲಿಂಗಕ್ರಿಯೆಗಳಾಗಬೇಕು. ಇದೇ ಲಿಂಗಲೀಲೆ, ಇದೇ ಲಿಂಗಲೀಲೆ ಶಿವಯೋಗಿಗಳವರು ನಡೆದು ಬಂದಂತಹ ದೇಹ. ಇಲ್ಲಿ ಸಾಯಂಕಾಲ 4 ಹೊತ್ತಿಗೆ ತಮ್ಮ ದೇಹವನ್ನು ಬಿಟ್ಟು ಲಿಂಗದಲ್ಲಿ ಬೆರೆದರು. ಅಲ್ಲಿ ಸೂರ್ಯ ಅಸ್ತನಾದ, ಇಲ್ಲಿ ಜಂಗಮ ಜ್ಯೋತಿ ಬಯಲಲ್ಲಿ ಬಯಲಾಗಿ ಅಡಗಿತು. ಅಂತಹ ಜ್ಯೋತಿ ಮತ್ತೆ ಹೋದಂತಹ ಸೂರ್ಯ ಅಸ್ತಮನಾದದ್ದು ಮತ್ತೆ ಬೆಳಗ್ಗೆ ಉದಯ ಆಗ್ತದೆ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ ಅನ್ನುವಂತೆ ಕೂಡಲ ಸಂಗನ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಇಂತಹ ಶರಣರ ಬರು ನಮಗೆ ಬರ್ತಾ ಇರಲಿ. ಮೇಲಿಂದ ಮೇಲೆ ಶರಣರ ಆಗಮನದಿಂದ ಈ ಒಂದು ಮನುಕುಲ ಉದ್ಧಾರವಾಗಿ ಸತ್ಯದ ಪಥದಲ್ಲಿ, ಶರಣ ಪಥದಲ್ಲಿ, ಲಿಂಗ ಪಥದಲ್ಲಿ ಸಾಗಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಲಿ ಅಂತ ಹೇಳ್ತಾ ಈ ಸದ್ಗುರುವಿನ ಶಿವಯೋಗಿಗಳವರ ಈ ಒಂದು ಜೀವನ ಸಾಧನೆಯ ಚಿಂತನೆಗೆ ಶರಣು ಶರಣಾರ್ಥಿಗಳು. ಬಸವಲಿಂಗ.